ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್. ನಮ್ಮ ಹುಡುಗರು ಸ್ವಲ್ಪ ಜನ ಹೆವಿ ಫೋರ್ಸಲ್ಲಿ ಏನ ಕಮೆಂಟ್ ಸೆಕ್ಷನಲ್ಲಿ, ಲಾಸ್ಟ್ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಬಲೇ ಹಾಕ್ತಿದ್ರಿ, ಸ್ಪ್ಯಾಮ್ ಮಾಡಾಕ್ಬಿಟ್ಟಿದ್ರ. ಏನಂತಂದರೆ ಯಾರೋ ನಿನಗೆ ಕೌಂಟ್ರ್ ಕೊಟ್ಬಿಟ್ಟವ್ರೆ, ನೋಡು ಮ್ಯಾಮ್ ಲಿಂಕ್ ಎಲ್ಲ ಕಳಿಸ್ಬಿಟ್ಟು, ನೋಡು ಮ್ಯಾಮ್ ಒತ್ತು ಮ್ಯಾಮ್ ಕುಟ್ಟು ಮ್ಯಾಮ್ ಅದ್ರ ಮೇಲೆ ಓತದೆ ಲಿಂಕಲ್ಲಿಗೆ ಅಂತೆಲ್ಲ ಕೇಳ್ತಾ ಇದ್ರಿ, ಹೇಳ್ತಾ ಇದ್ರಿ. ಸೊ ನಾನು ಏನಪ್ಪ ಯಾರು ಕೌಂಟ್ರ್ ಕೊಟ್ಟವ್ರ ಏನು ಗುರು ಅಂತ ಹೋಗ್ಬಿಟ್ಟು ನೋಡಿದ್ರೆ ಏನು ಇರಲಿಲ್ಲ, ಕೌಂಟ್ರ್ ಗೇಂಟೆಲ್ಲ ಏನಿಲ್ಲ, ಸುಮ್ಮನೆ ಏನೋ ಮಾತಾಡೋದೆ, ಏನೋ ಸುಮ್ಮನೆ ಮಾತಾಡೋದು ಜನರಲ್ಲಾಗೆ. ಅದನ್ನು ನಮ್ಮ ಹುಡುಗರು ಏನೋ ಕೌಂಟ್ರ್ ಅಂದ್ಕೊಂಡು ಏನೋ ಏ ಇನ್ನೊಂದು ಸ್ವಲ್ಪ ಅಂತೂ ಹೆವಿ ಫೋರ್ಸ್ ಆಗಿ ಬಂದ್ಬಿಟ್ಟು, ಏಯ್ ನೋಡಲೇ ಇಲ್ಲಿ ಕೌಂಟ್ರ್ ನೋಡು ಮಗಂದು ಹೆಂಗೆ ಕೌಂಟ್ರ್ ನಮ್ದೆಲ್ಲ ನೋಡು ಅವ್ರು ಕೌಂಟ್ರ್ ಕೊಟ್ಟವ್ರು ಹೆಂಗೆ ಅಂತ ಎಲ್ಲ ಹಾಕೋರೆ. ನೋಡ್ರೆ ನಿಜಾಲು ನಗು ಬರುತ್ತೆ, ಏನು ಕೌಂಟ್ರೂ ಇಲ್ಲ ಅದರಲ್ಲಿ, ಅದೆಲ್ಲ ಕೌಂಟ್ರ್ ಅನ್ನಕ್ಕೆ ಆಗೋದಿಲ್ಲ ಮ್ಯಾಮ್. ಏನು ಹೇಳೋರೆ, 33,000 ಪಿ ಸಿ ಬಿಲ್ಡ್ ಮಾಡಿದ್ದೀನಿ. ಸೊ ಇದು ಬಿಸ್ನೆಸ್ ಮಾಡಬೇಕಂತೆ. ಓಕೆ, ಟ್ರೇಡ್ ಮಾಡ್ತೀನಿ ನಾನು, ಟ್ರೇಡ್ ಅಂತಂದರೆ ಬೈ ಆ್ಯಂಡ್ ಸೆಲ್. ನಾನು ಬೈ ಮಾಡಿದ್ದೀನಿ, ಇದನ್ನು ಸೆಲ್ ಮಾಡ್ತೀನಿ ನಾನು. 33,000 ಕೇಳಿದ್ದಾರೆ, 33,000ಕ್ಕೆಲ್ಲ ಕೊಡೋಕ್ಕಾಗೋದಿಲ್ಲ ಮ್ಯಾಮ್. 33,000 ಅಂದರೆ ನೀವೆಲ್ಲ ಹಳೆ ವಿಡಿಯೋ ನೋಡ್ಬಿಟ್ಟಿದ್ದೀರ, ನಾನು ಇವಾಗ ಅಪ್ಗ್ರೇಡ್ ಮಾಡಿದ್ದೀನಿ ಪಿ ಸಿನ. ಸೊ ನಾನು ಮಾನಿಟರ್ ಅಪ್ಗ್ರೇಡ್ ಮಾಡಿದ್ರೆ 10,000 ಆಗಿದೆ. ಒಂದು 43,000 ಪ್ಲಸ್ ಒಂದು 5,000 ಓಡಾಡೋಕ್ಕೆ ಖರ್ಚು, ಇದೆಲ್ಲ ಸೇರಿ ಒಂದು 48,000 ಫೈನಲ್. ಇದನ್ನ ಕೊಟ್ರಿ ಅಂತಂದರೆ ಎತ್ಕೊಂಡು ಹೋಗುವುದಷ್ಟೇ, ನಾನು ಕೊಡ್ತೀನಿ ಗುರು, ಬಿಸ್ನೆಸ್ ಇದಷ್ಟೇ. ಹೌದು ಮ್ಯಾಮ್, ನಾನು ನಮ್ಮ ಹುಡುಗರನ್ನೆಲ್ಲ ಮ್ಯಾಮ್ ಅಂತಲೇ ಕರೆಯೋದು, ಅವರು ನಮ್ಮನ್ನು ಹಂಗೆ ಕರೆಯೋದು, ನನ್ನ ಹಂಗೆ ಕರೆಯೋದು ಮ್ಯಾಮ್ ಮ್ಯಾಮ್ ಅಂತ ಆಗ್ತಿರ್ತಾರೆ, ಐ ಮ್ಯಾಮ್ ಐ ಮ್ಯಾಮ್ ಅಂತ. ಸೊ ಅದರಲ್ಲಿ ಏನಿದೆ, ಅದೇನು ಕೌಂಟ್ರ್ ಅದು, ಮಾಮ್ ಅಂತ ಕರೆದ್ರೆ ಅದೇನು ಕೌಂಟ್ರ್ ಅದು. ಸೊ ಮಾಮ ಓಕೆ ಸೀನ್ ಓಕೆ. ಹೌದು, ನಾನು ಮ್ಯಾಟ್ರನ್ನ ಸೀನ್ ಅಂತಲೇ ಹೇಳೋದು. ಓಕೆ, ಹಿಂಗೆ ಮ್ಯಾಟ್ರ್ ಆಗಿದೆ ಅಂದರೆ ನೋಡಿ ಗುರು ಹಿಂಗೆ ಸೀನ್ ಆಗಿದೆ ಅಂತ ಹೇಳ್ತೀನಿ. ಹೌದು, ನಾನು ಸೀನ್ ಅಂತಲೇ ಹೇಳೋದು. ಇದೇನು ಕೌಂಟ್ರ್ ಇದು, ಯಾವ್ದು ಗುರು ಇದೆಲ್ಲ, ಕೌಂಟ್ರ್ ಕೌಂಟ್ರ್ ಅಂತೆಲ್ಲ ಹಾಕ್ತೀರ ಕಮೆಂಟಲ್ಲಿ. ಏನು ಕೌಂಟ್ರ್ ಇದ್ರಲ್ಲಿ, ಏನು ಕೌಂಟ್ರ್ ಇದೆ, ಏನಿದೆ ಹೇಳಿ ಇದರಲ್ಲಿ. ಓಕೆ ಗುರು, ಓಕೆ ಇನ್ನೊಂದು ಕೌಂಟ್ರ್, ಇದನ್ನು ಕೌಂಟ್ರ್ ಅಂತ ಹೇಳ್ಬಿಡ್ತೀರ ಆಮೇಲೆ. ಓಕೆ, ನಾವು ಚಿಕ್ಕ ಹುಡುಗ, ಓ ಇದೊಂದು ಕೌಂಟ್ರ್ ಇದು. ಹೌದು, ನಾನು ಚಿಕ್ಕ ಹುಡುಗನೇ ಆಯಿತು, ಚೈಲ್ಡ್ ಅಂದ್ಕೊಳ್ಳಿ, ಚೈಲ್ಡ್ ಚಪಾತಿ ಅಂದ್ಕೊಳ್ಳಿ, ನಾನೇ ಹೇಳ್ತೀನಿ. ಓಕೆ, ನಾನು ಚೈಲ್ಡು ಓಕೆ ಇದು ಅಂದ್ಕೊಳ್ಳಿ ಆಯಿತಾ, ಇದು ಕೌಂಟ್ರ್ ಇದು. ಒಂಥರ ಹೆಂಗಿದೆ ಅಂತಂದರೆ ಎಲ್ಲದಕ್ಕೂ ಏನೇ ಹೇಳಿದ್ರು ಕೌಂಟ್ರ್ ಕೌಂಟ್ರ್ ಕೌಂಟ್ರು, ಒಂಥರ ಕಾಂಟ್ರವರ್ಸಿ ಮಾಡಿರೋ ಸಿಸಿ ಅಂದ್ರೆ ನೀವು ಸೇರಿಕೊಂಡು ಅಂತ ಒಂಥರ ಹುರಿದುಂಬಿಸ್ತಾರೆ ಸ್ವಲ್ಪ ಜನ. ಬಟ್ ಗೊತ್ತಿಲ್ಲ ಅದೇನಕ್ಕೆ ಮಾತಾಡ್ತಾರೆ ಫಸ್ಟ್ ಆಫ್ ಆಲ್ ಅಂತಲೇ ಗೊತ್ತಿಲ್ಲ. ಅವ್ರವ್ರ ಒಪಿನಿಯನ್ ಅವ್ರವ್ರು ಕೊಟ್ಕೋಬೇಕು, ನಮ್ಮ ಒಪಿನಿಯನ್ ನಾವು ಕೊಟ್ಕೋತೀವಿ, ಅವ್ರ ಒಪಿನಿಯನ್ ಅವ್ರು ಹೇಳ್ತಾರೆ ಅಷ್ಟೇ. ಸೊ ಹಿಂಗೆ ಹೇಳಿರೋರು ಅವ್ರ ಜೊತೆನೇ ಓಡಾಡ್ತಿರ್ತಾರೆ, ಅವರೇನೆ ನಂತರನೇ ಸೇಮ್ ಎಕ್ಸಾಕ್ಟಾಗಿ ಮಾತಾಡಿದ್ದಾರೆ, ಅವ್ರ ಬಗ್ಗೆನೇ ಮಾತಾಡಿಲ್ಲ. ನಿಜ ಇದೆಲ್ಲ ನೋಡ್ರಿ, ನಗು ಬರುತ್ತೆ. ಬಟ್ ಇದನ್ನೆಲ್ಲ ಕೌಂಟ್ರ್ ಅಂತ ಅನ್ನೋಕ್ಕಾಗಲ್ಲ ಮ್ಯಾಮ್, ಏನು ಕೌಂಟ್ರ್ ಇದು, ಏನು ಕೌಂಟ್ರ್ ಅಂತಲೇ ಅನ್ನಿಸ್ತಾ ಇಲ್ಲ ನನಗೆ. ಸೊ ಅದೇ ಇವಾಗ ಅದನ್ನು ಪಿ ಸಿನ ಸೆಲ್ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟೇ ಅಷ್ಟ, ನನಗೆ ಕೊಟ್ಟರೆ ನನಗೇನಿಲ್ಲ, ತೊಗೊಂಡೋಗ್ರಿ ಅಷ್ಟೇ, ಬಿಸ್ನೆಸ್ ಇದು ಅಷ್ಟೇ. ನನಗೆ 48,000 ಕೊಟ್ಟರಿ, 48 ಒಂದು 50,000 ಕೊಡಿ ಪರವಾಗಿಲ್ಲ, ಸ್ವಲ್ಪ ನನಗೂ ಗಿಟ್ಟಬೇಕಲ್ವಾ. ಒಂದು 50,000 ಕೊಟ್ಟರಿ ಅಂತಂದರೆ ಎತ್ಕೊಂಡು ಹೋಗ್ಬೋದು ಆರಾಮಾಗೆ, ನಾನು ಒಂದು ಹೊಸ ಪಿ ಸಿ ಬಿಲ್ಡ್ ಮಾಡ್ತೀನಿ, ನನಗೆ ಪೇಷನ್ಸ್ ಇದೆ. ಓಕೆ ಮ್ಯಾಮ್, ನಿಮ್ಮ ಪ್ರಕಾರ ಇದೊಂದು ಸ್ವಲ್ಪ ಕೌಂಟ್ರ್ ಅಂತ ಹೇಳ್ಬೋದು, ಯಾವುದು ಅಂತಲೇ ಒಳ್ಳೆಯವ್ನು ಅಂದ್ಕೊಂಡಿದ್ದೆ, ಇದೊಂದು ಕೌಂಟ್ರು ಅಂತ ಹೇಳ್ಬೋದು ಅಷ್ಟೇ. ಸೊ ಏನು ಅನಿಸ್ತಾ ಇಲ್ಲ ನನಗೆ, ನಾನೇನು ಹೇಳಿದ್ದೀನಿ, ನಾನು ಒಳ್ಳೆಯವನು ಅಂತ ನಾನು ಇಲ್ಲಿ ಹಾಕೊಂಡಿದ್ದೀನಿ, ನಾನು ಬೋರ್ಡ್ ಹಾಕೊಂಡಿದ್ದೆ, ನಾನು ಒಳ್ಳೆಯವನು ಅಂತ. ನಾನು ಒಳ್ಳೆಯವನು ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ನಾನು ಒಂಥರ ಉಪೇಂದ್ರ ಫಿಲಮಲ್ಲಿ ನಾನು ಇದ್ದಂಗೆ ನಾನು ಹೇಳ್ತೀನಿ. ಸೊ ನಾನು ಆ ಥರ ಕ್ಯಾರೆಕ್ಟ್ರು ಅಂತ ಅಂದ್ಕೊಳ್ಳಿ. ಬಟ್ ನನಗೇನೋ ಇದೆಲ್ಲ ಕೌಂಟ್ರು ಅಂತ ನನಗೆ ನಿಜಾಲು ಅನ್ನಿಸ್ತಾ ಇಲ್ಲ, ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ. ನಮ್ಮ ಹುಡುಗರು ಸ್ವಲ್ಪ ಜೋಶಲ್ಲಿ, ಏನು ಗುರು ಇದು ಗುರು, ರಿಪ್ಲೈ ಕೊಡು ಗುರು, ನೀನು ಫುಲ್ ಅಗ್ರೆಸಿವ್ ಆಗಿ ಬೈಯು ಗುರು, ಅವರಿಗೆಲ್ಲ ಫುಲ್ಲು ಇದು ಮಾಡು ಗುರು, ರುಬ್ಬು ಗುರು ಹಾಕೊಂಡು ಅಂತೆಲ್ಲ ಏನೇನು ಹಾಕ್ತಾರೆ, ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇದ್ರ ಬಗ್ಗೆ. ಇಲ್ಲಿವರೆಗೂ ನೋಡಿದವ್ರಿಗೆ ಫುಲ್ ಸೈಕ್ ಆಗೋಗ್ಬಿಟ್ಟಿರ್ತೈತೆ, ಏನು ಗುರು ಏನು ಮಾತಾಡ್ತಾನೆ ಗುರು, ಉಚ್ಚಿ ಚಿಡಿದ್ಬಿಟ್ಟೈತೆ ಅವನಿಗೆ ಅಂತ ಅನ್ಕೊಂಡ್ಬಿಟ್ಟಿರ್ತೀರ. ಸೊ ಇದೆಲ್ಲ ಏನಾಗಿರೋದು ಅಂತಂದರೆ ಏನೋ ಒಂದು ಚಿಕ್ಕ ಕಾಂಟ್ರವರ್ಸಿ ಥರ ಏನೋ ಇಶ್ಯೂ ಆಗಿರೋದು ಅಷ್ಟೇ, ಏನೂ ಆಗಿಲ್ಲ, ಏನು ದೊಡ್ಡ ಸೀನ್ ಏನೂ ಆಗಿಲ್ಲ. ಎಲ್ಲರೂ ಏನು ಎದುರ್ಕೊಳಕ್ಕೆ ಹೋಗ್ಬಿಡಿ, ಎದುರ್ಕೊಂಡು ನಾನು ಯಾಕೆ ಗುರು ಎದುರ್ಕೊಂಡು ನಿನ್ನ ವಿಷಯಕ್ಕೆ ಅಂತ ಎಲ್ಲ ಹೇಳ್ತೀರ ಆಮೇಲೆ. ಸೊ ಎಲ್ಲ ಏನು ಆಗಿಲ್ಲ ಮ್ಯಾಮ್, ಸುಮ್ಮನೆ ಸೀನ್ ಆಗಿದೆ, ಸ್ವಲ್ಪ ಯಾರೋ ನಮ್ಮ ಹುಡುಗರು ಸ್ವಲ್ಪ ಶೇರ್ ಮಾಡ್ತಾರೆ ವೀಡಿಯೋಗಳು, ಅದನ್ನ ನೋಡಿ ಇದು ನೋಡು ಅಂತ ಎಲ್ಲ. ಸೊ ಅವರೇನೋ ನಿಮಗೆ ಈ ಕೌಂಟ್ರ್ ಕೊಟ್ಟವ್ರೆ ಚಿಕ್ಕ ಪಾಟಲ್ಲಿ ಅಂತ ಏನೋ ಹೇಳಿದಾರೆ ಅಷ್ಟೇ, ಏನಾಗಿಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಪುಷ್ಪ ಫಿಲಮ್ ಬಗ್ಗೆ ನಾನು ಮಾತಾಡಿದ್ನಲ್ಲ, ಸೊ ಅದ್ರ ಬಗ್ಗೆ ಏನೋ ಸ್ವಲ್ಪ ಸೀನ್ ಆಗಿರೋದು ಅಷ್ಟೇ, ಅದನ್ನು ತೊಗೊಂಡು ಯಾರೋ ಸ್ವಲ್ಪ ಏನೋ ಒಂದು 5 ಸೆಕೆಂಡ್ ಏನೋ ಮಾತಾಡಿದ್ರು ಅದ್ರ ಬಗ್ಗೆ ನಮ್ಮ ಹುಡುಗರು, ನಮ್ಮ ಹುಡುಗರು ಏನು ಅಗ್ರೆಸಿವ್ ಆಗಿ ಗೊತ್ತಾಗ್ತಿಲ್ಲ ಗುರು ಇದ್ರ ಬಗ್ಗೆ. ಅದೇನು ಇವು ಕಾಂಟ್ರವರ್ಸಿ ಅಂತಂದರೆ ನಮ್ಮ ಹುಡುಗರು ಫುಲ್ಲು ಹೆವಿ ಜೋಶಲ್ಲಿ ಫೋರ್ಸಲ್ಲಿ ಬರ್ತಾರೆ, ಗೊತ್ತಿಲ್ಲ. ಅದೇ ಏನಾದರೂ ಯಾವುದಾದ್ರು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ ಬರ್ರೋ ಅಂತಂದರೆ ಯಾರು ಅಡ್ರೆಸ್ಸೇ ಇರೋದಿಲ್ಲ. ಇನ್ನೊಂದು ಹೆವಿ ನಗು ಬರೋ ಮ್ಯಾಟ್ರ್ ಹೇಳ್ತೀನಿ ಕೇಳಿ, ನಾನು ಪುಷ್ಪ ಅದು ವಿಡಿಯೋ ಮಾಡಿದ್ದೆಲ್ಲ, ಅದಕ್ಕೆ ಒಬ್ಬ ಕಮೆಂಟ್ ಹಾಕಿದ್ದ, ಏನು ಗುರು ನೀನು ಕನ್ನಡದ ಬಗ್ಗೆ ಮಾತಾಡ್ತೀಯ, ಅಯ್ಯೋ ಕನ್ನಡದ ಬಗ್ಗೆ ಮಾತಾಡ್ತೀಯ ಅಲ್ಲ, ಹೆಂಗಿದೆ ಗುರು ಮೆಂಟಾಲಿಟಿ, ನಿಜವಾಗ್ಲೂ ನಗು ಬರುತ್ತೆ. ಮೂವಿನೇ ಕನ್ನಡ ಅಂತ ಅನ್ಕೊಂಬಿಟ್ಟವ್ರು, ಇವರು ಒಂದು ಫಿಲಮ್ನೇ ಕನ್ನಡ ಅಂತ ಅನ್ಕೊಂಬಿಟ್ಟವ್ರೆ, ನಿಜವಾಗ್ಲೂ ನಗು ಬರುತ್ತೆ. ಕನ್ನಡ ಒಂಥರ ಸಮುದ್ರದ ಥರ ಇದೆ, ಫಿಲಮ್ಮು ಅದರಲ್ಲಿ ಮೂವಿಗಳು ಒಂದು ಒಂದು ಪಾರ್ಟ್ ಅಷ್ಟೇ, ಒಂದು ಸ್ಪ್ರೆಡ್ ಆಗೋಕ್ಕೆ, ಕನ್ನಡ ಎಲ್ಲ ಸ್ಪ್ರೆಡ್ ಆಗೋಕ್ಕೆ ಈಚೆ ಜಗತ್ತಿಗೆ, ಅದು ಒಂದು ಪಾರ್ಟ್ ಅಷ್ಟೇ ಮೂವಿ. ಸೊ ಕನ್ನಡ ಬೇಜಾನ್ ಇದೆ ಅಂದರೆ ಒಂಥರ ಸಮುದ್ರದ ಥರ ಇದೆ ಕನ್ನಡ. ಅದನ್ನು ಬಿಟ್ಟು ಬರೀ ಮೂವಿನೇ ಹಿಡ್ಕೊಂಡು ಕನ್ನಡದ ಬಗ್ಗೆ ಮಾತಾಡಿದೆ ಅಂತ ಹೇಳ್ಬಿಟ್ರೆ, ನಾನು ಮೂವಿ ಡಬ್ಬಿಂಗ್ ಬಗ್ಗೆ ಮಾತಾಡಿರೋದಲ್ಲಿ ಕನ್ನಡದ ಬಗ್ಗೆನೇ ಮಾತಾಡ್ಬಿಟ್ರೆ ನೀನು ಅಂತ ಹೇಳ್ಬಿಟ್ರೆ,
ನಾನು ಕನ್ನಡ ಯೂಸ್ ಮಾಡ್ಕೊಂಡು ನಾನು ಮಾಡ್ತಾ ಇರ್ತಾ ಇರೋದು ವಿಡಿಯೋದಲ್ಲಿ. ಸೊ ನಾನು ಕನ್ನಡನ ಯೂಸ್ ಮಾಡ್ಕೊತ ಇದ್ದೀನಿ, ನಾನು ಬಳಸ್ಕೊತಾ ಇದ್ದೀನಿ ಕನ್ನಡನ, ನನ್ನಿಂದ ಕನ್ನಡ ಅಲ್ಲ. ಸೊ ಆ ಥರ ಎಲ್ಲ ಹೇಳ್ತಾವ್ರು ಸ್ವಲ್ಪ ಜನ. ನಾನು ಒಂದು ಹೇಳ್ತೀನಿ ಮ್ಯಾಮ್ ಲಾಸ್ಟಲ್ಲಿ, ಏನಂತಂದರೆ ಎಲ್ಲರ ಮೈಂಡ್ ಸೆಟ್ಟು ಒಂದೇ ಥರ ಇರೋದಿಲ್ಲ. ಸ್ವಲ್ಪ ಜನ ಬೇರೆ ಥರ ಯೋಚನೆ ಮಾಡ್ತಾರೆ, ನಾವು ಬೇರೆ ಥರ ಯೋಚನೆ ಮಾಡ್ತೀವಿ. ಬಟ್ ಇವಾಗ ಬರ್ತಾರೆ ಯಂಗ್ಸ್ಟರ್ಸ್ ಎಲ್ಲ ಆಲ್ಮೋಸ್ಟ್ ನನ್ನ ಥರನೇ ಯೋಚನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಬೇರೆ ಥರ ಯೋಚನೆ ಮಾಡೋರು ಸಪ್ರೇಟ್ ಸೆಕ್ಟರ್ ಇರ್ತಾರೆ. ಸೊ ಸ್ವಲ್ಪ ಫುಲ್ಲು ಅಗ್ರೆಸಿವ್ ಆಗಿ ಬರೋರು ಅಂದರೆ ನೀನು ಫಿಲಮ್ ಬಗ್ಗೆ ಮಾತಾಡ್ತೀನಿ, ಕನ್ನಡದ ಬಗ್ಗೆ ಮಾತಾಡ್ತೀನಿ, ಆ ಥರ ಬರೋರೆಲ್ಲ ಸ್ವಲ್ಪ ಜನ ಇದ್ದಾರೆ. ಅವ್ರ ಬಗ್ಗೆ ನಾನು ಏನು ಮಾತಾಡೋಕೆ ಹೋಗೋದಿಲ್ಲ. ಸೊ ಅವರು ತಿಳ್ಕೊಬೇಕಷ್ಟೇ, ಏನಿಲ್ಲ ಇದರಲ್ಲಿ. ಆಮೇಲೆ ನನಗೆ ಇಷ್ಟ ಆದರೆ ಮಾತ್ರ ನಾನು ಫಿಲಮ್ಗಳಿಗೆ ಹೋಗೋದು. ನಾನು ಹೇಳಲ್ಲ ನಿಮಗೆ, ನಾನು ದಿನ ಫಿಲಮ್ ರಿಲೀಸ್ ಆಗೋ ಫಿಲಮ್ಗಳನ್ನೆಲ್ಲ ನೋಡ್ತೀನಿ, ಹೋಗಿ ಕೂತ್ಕೊಂಡು ನಾನು ಅವೆಲ್ಲ ಎಲ್ಲ ನನ್ನ ಹತ್ರ ಸೀನು. ನನಗೆ ಇಷ್ಟ ಆದರೂ ಹೋಗ್ತೀನಿ ನಾನು. ನಾನು ಫೋರ್ಸ್ಫುಲ್ಲಿ ಯಾರು ಕಳ್ಸೋಕ್ಕಾಗೋದಿಲ್ಲ, ಯಾಕಂದರೆ ದುಡ್ಡದು, ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕೇನು, ಫ್ರೀಯಾಗಿ ಯಾರು ತೋರಿಸಲ್ಲ ನೋಡಿ ಫಿಲಮು. ಫಿಲಮ್ ಇಸ್ ಎ ಬಿಸ್ನೆಸ್, ಹಾಗೆ ಇನ್ನೊಂದ್ಸಲ ಹೇಳ್ತೀನಿ, ಫಿಲಮ್ ಇಸ್ ಎ ಬಿಸ್ನೆಸ್ಸು. ಸೊ ಯಾರು ಫಿಲಮ್ ಇದು ಬಿಸ್ನೆಸ್ಸು, ಗುರು ಏನು ಹೇಳೋಣ ಗುರು ಇದಕ್ಕೆ. ಫಿಲಮ್ ಅಂದರೆ ಬಿಸ್ನೆಸ್ಸು, ಐ ಪಿ ಎಲ್ ಅಂದರೆ ಬಿಸ್ನೆಸ್ಸು. ಆಮೇಲೆ ನೀವು ಬಿ ಸಿ ಸಿ ಐಗೂ ದುಡ್ಡು ಕೂಡ ದುಡ್ಡು ಮಾಡ್ತಾರೆ, ನಿಮಗೆ ಸೀರೀಸ್ಗಳೆಲ್ಲ ಮಾಡ್ತಾರಲ್ಲ, ಸೊ ಅದರಲ್ಲೂ ದುಡ್ಡು ಮಾಡ್ತಾರೆ ಬಿ ಸಿ ಸಿ ಐ. ಬೇರೆ ಬೋರ್ಡ್ಗಳು ಕೂಡ ದುಡ್ಡು ಮಾಡ್ತಾರೆ. ಇದ್ರ ಬಗ್ಗೆ ಏನು ಹೇಳೋಣ, ಯೂಟ್ಯೂಬು ಬಿಸ್ನೆಸ್ಸೇನೆ, ಎಲ್ಲನೂ ಬಿಸ್ನೆಸ್ಸೇನೆ, ಎಲ್ಲರೂ ದುಡ್ಡುಗೋಸ್ಕರನೇ ಮಾಡೋದು. ಅಂದರೆ ಎಲ್ಲ ಕೆಲಸನೂ ಫುಲ್ಲು ಫ್ರಮ್ ಸ್ಕ್ರ್ಯಾಚ್ ಎಲ್ಲ ಹೇಳ್ತಿಲ್ಲ ನಾನು. ಒಟ್ಟಿನಲ್ಲಿ ಏನು ಇನ್ಕಮ್ ಇಲ್ಲದೆ ಯಾರೂ ಜಾಸ್ತಿ ಏನೂ ಮಾಡೋದಿಲ್ಲ. ಸೊ ಇದು ನಮ್ಮ ಯಂಗ್ಸ್ಟರ್ಸ್ ಅರ್ಥ ಮಾಡ್ಕೊತಾರೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ. ಸೊ ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡಿದ್ರೆ ಎಲ್ಲ ಕಾಣಿಸುತ್ತೆ ಕಣ್ಣಿಗೆ. ಸೊ ಒಂದು ಸ್ವಲ್ಪ ಉಪೇಂದ್ರ ಒಂಥರ ಯೋಚನೆ ಮಾಡಿ, ನೀವು ಉಪೇಂದ್ರ ಅವ್ರ ಥರ ಯೋಚನೆ ಮಾಡಿ, ಎಲ್ಲ ಅರ್ಥ ಆಗಿಬಿಡುತ್ತೆ. ಸೊ ಹಂಗೆ ಲಾಕ್ ಹಾಕೊಂಡು ಕೂತ್ಕೊಂಡ್ರೆ ಏನು ಅರ್ಥ ಆಗೋದಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್ ಬಾಯ್.